ಬರುತ್ತೆ ಈ ತರ. ಹಾಗೆ ಕೆಳಗಡೆ ಕೂಡ ಅದೇ ತರ ಇರುತ್ತೆ. ಅಲ್ಲಿ ಅವರು ಪೊಲೀಸ್ ಬಿಟ್ಟಿರ್ತಾರೆ, ಮಾಸ್ಕ್ ಹಾಕಿದ್ದಾರೆ, ಸೀಟ್ ಬೆಲ್ಟ್. ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಮತ್ತು ಜನ ವೀಕ್ ಡೇ ಅಲ್ಲ ಅದಕ್ಕೆ ಜನ ಕಡಿಮೆ ಇದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ನಾನು ಆದಷ್ಟು ಫುಲ್ ಮೇಲೆ ಕರ್ಗೆ ಹೋಗ್ತೀನಿ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಚಳಿ ಅಂತ ಜಾಸ್ತಿ ಇದೆ, ಫುಲ್ ಚಳಿ ಇದೆ. ಎಲ್ಲ ಒಳಗಡೆ ಎಲ್ಲ ಇಳಿದ್ಬಿಟ್ಟು ನೀರಲ್ಲಿ ಆಟ ಎಲ್ಲ ಆಡ್ತಾರೆ, ಸ್ನಾನ ಎಲ್ಲ ಮಾಡ್ತಾರೆ. ಚಂಡಿ ಇರುತ್ತೆ. ಓಹೋ, ಕೆಳಗಡೆ ಇಳಿಬೋದು. ಚಳಿ ತುಂಬ ಇದೆ, ಇಳಿಯೋದಕ್ಕಾಗಲ್ಲ. ಇಲ್ಲ ನೀರು ಹೊರತು ಹೋಗುವಾಗ ಈ ಥರ ಹೋಗ್ತಾ ಇರುತ್ತೆ, ನೀರು ಹರಿಯುತ್ತೆ. ಈ ಥರ ಇದೆ,
ಇದು ಹೊನ್ನಮ್ಮನಹಳ್ಳ. ಹೊನ್ನಮ್ಮನಹಳ್ಳ ಅಂದರೆ ಮೇನ್ ರೋಡಲ್ಲಿ ಇಷ್ಟೇ ಸಿಗೋದು ನಿಮಗೆ ನೋಡೋಕ್ಕೆ. ಇದರಿಂದ ಒಂದು ಸ್ವಲ್ಪ ಹಿಂದೆ ಹೋದರೆ ಭಗೀರಮ್ಮ ಫಾಲ್ಸ್ ಸಿಗುತ್ತೆ, ಹಾಗೆ ಮುಂದೆ ಹೋದರೆ ಬಾಬಾ ಬುಡನ್ಗಿರಿ ಸಿಗುತ್ತೆ. ಮತ್ತು ಇಲ್ಲಿಂದ ಹಾರ್ಸ್ ರೈಡ್ ಕೂಡ ಇದೆ. ಹಾರ್ಸ್ ರೈಡ್ ಮಾಡೋರು ಹಾರ್ಸ್ ರೈಡ್ ಹೋಗ್ಬೋದು. ಇಲ್ಲಿಂದ ಒಂದಿದೆ ಸದ್ಯಕ್ಕೆ. ಕಾರ್ ಹೋಗ್ತಿದ್ಯಲ್ಲ, ಆಚೆ ಸೈಡ್ ಆದರೆ ಬಾಬಾ ಬುಡಂಗಿರಿ ಕಡೆ ಹೋಗೋದು, ಈಚೆ ಸೈಡ್ ಆದರೆ ಸಗೀರಮ್ಮ ಫಾಲ್ಸ್ ಕಡೆ ಹೋಗೋದು. ಮಧ್ಯದಲ್ಲಿ ಪೂರ್ತಿ ಈ ಥರ ಇದೆ. ಇದು ಮೇನ್ ರೋಡಲ್ಲಿ ಇರೋದ್ರಿಂದ ಹಾಗೆ ಬಂದಿದ್ದ ಜನಗಳೆಲ್ಲ ಇಳಿದು ನೋಡಿಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತು ನಿಂತು ಪೂರ್ತಿ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಇಲ್ಲೊಂದು ಸಣ್ಣ ಗುಡಿ ಇದೆ, ಇದು ಪೂರ್ತಿ ಕೆಳಗಡೆನೇ ಇಳಿದೋಗ್ಬೋದು. ಕೆಳಗಡೆ ಇಳಿದು ಈ ಥರ ಕಾಣಿಸುತ್ತೆ, ಫುಲ್ ಕೆಳಗಡೆ ಇಳಿದೋಗ್ಬೋದು. ಇದು ನೀರು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಇಲ್ಲಿನ್ನೇನು ಜಾಸ್ತಿ ನೋಡೋ ಅಂಥದ್ದಿಲ್ಲ ಇದರಲ್ಲಿ. ಕೊಡ್ತೀವಿ ಮೇನ್ ರೋಡಲ್ಲಿ ಹಿಡಿದು ಒಂದು ಹೆಜ್ಜೆ ಬಂದು ನೋಡಿಕೊಂಡು ಹೋಗೋದು. ದೇವಿ ಹಳ್ಳ ಹೇಗಿತ್ತು ಅಂತ ಹೇಳಿಬಿಟ್ಟು, ನಮಗೆ ಆ್ಯಕ್ಚುಲಿ ಇಲ್ಲಿರೋ ಎಲ್ಲ ಪ್ಲೇಸ್ಗಳು ಇಷ್ಟ, ಪರ್ಟಿಕ್ಯುಲರಾಗಿ ಇದು ಅದು ಅಂತೇನಿಲ್ಲ, ನಿಮಗೆ ಎಲ್ಲ ಪ್ಲೇಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.